राज्य बजेट मंडन के काउंटडाउन शुरुआत एरने बारे सीएं बोम्मायरवर बजेट मंडे प्रसक्त सरकार बजेट मंडन एरने बारे बजेट बोम्मायरवर मंडे राज्य बजेट मंडन के काउंटडाउन शुरुआत प्रसक्त सरकार बजेट मंडन चुनाव हिन्ले जनप्रिय योजने घोषणे साध्यते कूड़ा इदे एरने बारे सीएं बोम्मायरवर बजेट मंडे चुनाव लाभ गिटिसलु बोम्माई सरकार भर्जरिया तयारिया चुनाव दंगल मतदार दिल गेल्तारा बसवराज बोम्मायरवर राज्य बजेट मंडने के काउंटडाउन शुरुआत एरने बारे बजेट बोम्मायरवर मंडे प्रसक्त सरकार बजेट मंडने फ्रीडम आपल कल उपिनकाय तयारी निम्म उपिनकायिगू हेच्चु फ्रीडम आप बळकेदाररिगे यावदे खर्चिल्लदे माराट माडि सीएं बसवराज बोम्मायरवर तम्म आडळितावधिय कोनेय बजेट अन्न मंडिसलु सकल सिद्धतेगळन्नु कूड आल्रेडि माड्कोंडिद्दारे इंदु राज्यद जनतेगे ओंदोळ्ळे आयव्यय मंडिसलु अंतिम तयारियन्नु कूड माडिकोंडिद्दारे चुनाव होस्तिलल्लि बहुतेक चुनाव बजेट अन्न सीएं बोम्मायरवर मंडिसलिद्दारे ಹಾಗೆ ಕಳೆದ ಸಾಲಿನಲ್ಲಿ 2.45 ಲಕ್ಷ ಕೋಟಿ ಆಯವ್ಯಯವನ್ನ ಕೂಡ ಬೊಮ್ಮಾಯಿರವರು ಮಂಡಿಸಿದ್ರು ಆದರೆ ಈ ಬಾರಿ ವಿಶೇಷವಾಗಿ 3 ಲಕ್ಷ ಕೋಟಿಗೂ ಅಧಿಕ ಗಾತ್ರದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಜನಪ್ರಿಯ ಯೋಜನೆಗಳ ಘೋಷಣೆ ಮೂಲಕ ಚುನಾವಣಾ ಲಾಭ ಗಿಟಿಸಲು ಬೊಮ್ಮಾಯಿ ಭರ್ಜರಿಯಾಗಿ ತಯಾರಿಯನ್ನು ಕೂಡ ನಡೆಸುತ್ತಿದ್ದಾರೆ ಈ ಬಾರಿಯ ಬಜೆಟ್ ಬಹುತೇಕ ಚುನಾವಣಾ ಬಜೆಟ್ ಆಗಿರುವುದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಎಂಬಂತೆ ಕಾಣುತ್ತಿದೆ ಹಾಗೆ ಸಿಎಂ ಬೊಮ್ಮಾಯಿರವರ ಎರಡನೇ ಬಾರಿಗೆ ಬಜೆಟ್ ಅನ್ನು ಇವರು ಮಂಡಿಸುತ್ತಾ ಇರುವುದು ಇದು ಪ್ರಸಕ್ತ ಸರ್ಕಾರದ ಕೊನೆಯ ಬಜೆಟ್ ಮಂಡನೆ ಇದಾಗಿದೆ ಚುನಾವಣೆ ಹಿನ್ನೆಲೆ ಜನಪ್ರಿಯ ಯೋಜನೆಗಳ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಚುನಾವಣಾ ಲಾಭ ಗಿಟ್ಟಿಸಲು ಬೊಮ್ಮಾಯಿ ಸರ್ಕಾರ ಭರ್ಜರಿಯಾಗಿ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಚುನಾವಣಾ ದಂಗಲ್ನಲ್ಲಿ ಮತದಾರನ ದಿಲ್ ಗೆಲ್ತಾರ ಸಿಎಂ ಅನ್ನೋದನ್ನ ಕಾದು ನೋಡಬೇಕು ಎಸ್ ರಾಜ್ಯ ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ಕ್ಷಣಗಳು ಕೌಂಟ್ಡೌನ್ ಕೂಡ ಶುರುವಾಗಿದೆ ಎರಡನೇ ಬಾರಿಯ ಬಜೆಟ್ ಅನ್ನು ಸಿಎಂ ಬೊಮ್ಮಾಯಿರವರು ಮಂಡಿಸುತ್ತಿದ್ದಾರೆ ಅವರ ಅವಧಿಯ ಎರಡನೇ ಬಾರಿಯ ಬಜೆಟ್ ಇದಾಗಿದೆ ಇದು ಪ್ರಸಕ್ತ ಸರ್ಕಾರದ ಕೊನೆಯ ಬಜೆಟ್ ಮಂಡನೆ ಕೂಡ ಆಗಿದೆ ಚುನಾವಣೆ ಹಿನ್ನೆಲೆ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಚುನಾವಣಾ ಲಾಭ ಗಿಟ್ಟಿಸಲು ಬೊಮ್ಮಾಯಿ ಸರ್ಕಾರ ಭರ್ಜರಿಯಾಗಿ ತಯಾರಿಯನ್ನು ಕೂಡ ನಡೆಸುತ್ತಾ ಇದೆ ಹಾಗೆ ಚುನಾವಣಾ ದಂಗಲ್ನಲ್ಲಿ ಮತದಾರನ ದಿಲ್ ಗೆಲ್ತಾರ ಸಿಎಂ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ